ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾನಸ ಸರೋವರ, ಮಾನಸ ಸರೋವರ. ಹೇಳ್ತೀಯ ಅಥವಾ ನಾನೇ ಹೇಳ? ಇಲ್ಲ ಮಾವ, ಅದು ಇಲ್ಲ, ಅವಳು ಹೇಳಲ್ಲ. ನನಗೆ ಚೆನ್ನಾಗಿ ಗೊತ್ತು. ಸತ್ಯ ಗೊತ್ತಾಗಿದೆ ಅಂದಮೇಲೆ ನಾಟಕ ಮಾಡಿ ಕೆಟ್ಟೋಳಾಗೋಕ್ಕಿಂತ ಸತ್ಯನ ಒಪ್ಕೊಂಡು ಇವಾಗ ಸರಿ ಆಗಿದ್ದೀನಿ ಅಂತ ಹೇಳೋದೇ ಸರಿ. ಹೌದು ಮಮ್ಮಿ, ಅವ್ರ ಮಾತು ನೋಡದ. ಇವಾಗ ಶರದಿ ಸತ್ಯ ಒಪ್ಕೋತಾ ಇದ್ದಾಳೆ. ಪಾಪ, ಅವಳು ಗೊತ್ತಿದ್ದೂ ಈ ಥರ ಮಾಡಲಿಲ್ಲ. ಏನು ಗೊತ್ತಿಲ್ಲದೆ ಅರ್ಥ ಆಗದೆ ಈ ಥರ ಮಾಡಿದ್ದಾಳೆ ಅಲ್ವಾ ಶರದಿ? ಇವ್ರು ಏನ್ ಮಾತಾಡ್ತಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ವಸಂತಿ, ಅದೇನಾಯ್ತು? ಪ್ರತಿ ದಿವಸ ನಾವು ಅವಳಿಗೆ ಮೋಸಂಬಿ ಜ್ಯೂಸ್ ಕುಡಿಸ್ತಾ ಇದೀವಿ. ಮೋಸಂಬಿ ಜ್ಯೂಸ್ ಅಂದ್ರೆ ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಪಾಪ ಅದನ್ನ ಚೆಲ್ಬಿಟ್ಲು ಅಷ್ಟೇ ಅಲ್ವೇನ? ಜ್ಯೂಸ್ ಬೇಡ ಅನ್ಸಿದ್ರೆ ಅದನ್ನ ವಾಪಸ್ ಕೊಡ್ಬೇಕಪ್ಪ. ಅದನ್ನ ಯಾರಿಗೂ ಗೊತ್ತಿಲ್ದಾಗ ಯಾಕೆ ಚೆಲ್ಬೇಕು? ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಅವಳೇನು ಚೆಲ್ಲಲ್ಲ. ನಿಮಗೆ ಗೊತ್ತಾಗಿರೋ ವಿಚಾರ ನಿಮಗೆ ಗೊತ್ತಾಗಿದೆ ಅಲ್ವಾ? ಹಾಗೆ ಅಂತ ಅವಳು ತಿಳ್ಕೊಬೇಕಲ್ವಾ ಅಂತ ನೀವು ಆಸೆ ಪಡ್ತೀರಲ್ವಾ? ಅದು ಪಾಪ ಅವಳಿಗೆ ಗೊತ್ತಾಗಬೇಕಲ್ವಾ? ಅವಳು ಗೊತ್ತಿಲ್ಲದೆ ಚೆಲ್ಲಿದ್ದಾಳಲ್ವಾ, ಅದಕ್ಕೆ ನೀವ್ಯಾಗೆ ನನಗೆ ಗೊತ್ತಾಯ್ತು ಗೊತ್ತಾಯ್ತು ಅಂತೀರಿ? ಅಲ್ಲ, ನಾ ಹೇಳಿದ್ದು ಪಾಪ ಮಗು ಚೆಲ್ತು ಅಷ್ಟೇ. ಹಾಗೆ ಸರಿ ಬಿಡಿ. ಹೌದು, ನನಗದು ಕುಡಿಯೋಕೆ ಇಷ್ಟ ಇರಲಿಲ್ಲ. ನೋಡ್ದ, ಶರದಿನೇ ಇವಾಗ ಸತ್ಯ ಒಪ್ಕೋತಿದ್ದಾಳೆ. ಮೊದಲು ಮೋಸಂಬಿ ಜ್ಯೂಸ್ ಅಂದ್ರೆ ಅವಳು ತುಂಬಾ ಇಷ್ಟ ಆಗ್ತಿತ್ತು, ಆದ್ರೆ ಬರ್ತಾ ಬರ್ತಾ ಆ ಇಷ್ಟನೂ ಯಾಕೋ ಬೋರ್ ಆಗ್ತಾ ಹೋಯ್ತು. ಒಂದು ವೇಳೆ ಹಾಗೆ ಬೋರ್ ಆದ್ರೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು. ಹಾ ಸರ್. ಅಣ್ಣ, ಶರದಿ ಪರವಾಗಿಲ್ಲ ಬಿಡಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಒಳಗಡೆ ಹೋಗು ಹೋಗು. ಆಯ್ತು ಮಮ್ಮಿ. ಇವ್ರು ಯಾಕೆ ನಾಟಕ ಮಾಡ್ತಿದ್ದಾರೆ? ನಿಜ ಹೇಳಿದ್ದಾರೆ ಅಂತ ನಾನ್ ಅನ್ಕೊಂಡ್ರೆ ಇವ್ರು ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾರಲ್ಲ. ಅಂದ್ರೆ ಇವ್ರು ನನ್ನ ಬಗ್ಗೆ ಹೇಳಲ್ವಾ? ಮತ್ತೇನ್ ಮಾಡೋದಕ್ಕೆ ನಿಂತಿದ್ದಾರೆ? ಆನಂದ್ ಸರ್, ನಂಗೆ ಯಾಕೋ ಶರದಿ ಮೇಲೆ ಡೌಟು ಸರ್. ಅಂದ್ರೆ ಶರದಿ ಸರಿ ಹೋಗಿದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಹೌದು ಸರ್. ಅವಳು ಮುಖದಲ್ಲಿ ಟೆನ್ಷನ್ ನೋಡಿದ್ರ? ನಿಮಗೂ ಟೆನ್ಷನ್ ಕಾಣಿಸ್ತಾ? ಹೌದು. ಅಂದ್ರೆ ನಿಮಗೇನಾದ್ರೂ ಡೌಟ್ ಇದೆಯಾ? ನನಗೇನು ಡೌಟ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಅಂದ್ರೆ ಶರದಿ ಹುಷಾರಾಗಿದ್ದಾಳ? ವಾಸಂತಿ, ಇವಾಗ ಜ್ಯೂಸ್ ವಿಷಯ ಇಟ್ಕೊಂಡು ನಾವು ಅವಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅದರಿಂದ ಒಳ್ಳೇದೇ ಆಗತ್ತೆ. ಒಳ್ಳೇದಾಗಬಹುದು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ವಲ್ಲ? ಪ್ರಯೋಜನ ಆಗತ್ತೆ. ಇವಾಗ ನಾವು ಶಾಕ್ ಟ್ರೀಟ್ಮೆಂಟ್ ಕೊಟ್ರಲ್ಲ, ಹಾಗೆ ಯಾವುದೋ ಒಂದು ವಿಷಯ ಇಟ್ಕೊಂಡು ನಾವು ಅವಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಅವಳು ಆ ವಿಷಯಕ್ಕೆ ಇನ್ನೊಂದು ವಿಷಯನ ಕನೆಕ್ಟ್ ಮಾಡ್ಕೋತಾಳೆ, ಆವಾಗ ಎಲ್ಲ ಸರಿ ಹೋಗತ್ತೆ. ಸರಿ ಹೋಗತ್ತೆ. ಈ ವಿಷಯ ಕೇಳಿದ್ರೆ ಇನ್ನು ಎಷ್ಟು ಖುಷಿ ಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು.
ನಿನಗೆ ಸ್ವಲ್ಪನು ಬುದ್ಧಿ ಇಲ್ವಾ ಚಿಂತನ್? ಅದು ಈ ಇಂಪಾರ್ಟೆಂಟ್ ಪೇಪರ್ ತಗೊಂಡು ಗೊಂಬೆ ಚಿತ್ರ ಬಿಡಿಸಿದ್ಯಲ್ಲ, ನಿನ್ನ ಬುದ್ಧಿಗೆ ಏನಾಗಿದೆ? ಇಲ್ಲ ಚಿಂತನ್, ಅದು ನನಗೆ ಗೊತ್ತಾಗ್ಲಿಲ್ಲ ಖಾಲಿ ಇದೆ ಅಂತ. ಗೊತ್ತಾಗದೆ ಇರೋದಕ್ಕೆ ನೀನೇನ್ ಚಿಕ್ಕ ಮಗುನ ಸುನಿದಿ? ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಶರದಿನ ಮನೆಗೆ ಬಿಟ್ಟು ಬರೋದು ಗೊತ್ತಾಗತ್ತೆ, ಇದು ಗೊತ್ತಾಗಲ್ವಾ ನಿನ್ಗೆ? ಅದು ಶರದಿ ವಿಷಯ ನನ್ಗೇನು ಗೊತ್ತಿಲ್ಲ ಚಿಂತನ್. ನಿನ್ಗೊಂದು ಖುಷಿ ವಿಷಯ ಹೇಳ್ಬೇಕು ಅಂತ ಆ ಚಿತ್ರನ ಬರ್ದೆ. ಒಂದ್ಸರಿ ಸರಿಯಾಗಿ ನೋಡು, ಎಲ್ಲ ನಿನ್ಗೆ ಅರ್ಥ ಆಗತ್ತೆ. ಅರ್ಥ ಮಾಡ್ಕೊಳಕ್ ಏನಿದೆ ಇಲ್ಲಿ? ಗೊತ್ತಾಯ್ತು, ನನ್ನ ನೆಮ್ಮದಿನ ಹೇಗ್ ಹಾಳು ಮಾಡೋದು ಅಂತ ಗೊತ್ತಾಗದೆ ಅದನ್ನ ಈ ರೀತಿ ಮಾಡಿದ್ಯ ಅಂತ ನನಗೆ ಗೊತ್ತಾಯ್ತು. ತಮಾಷೆ ಮಾಡಕ್ಕೂ ಒಂದ್ ಲಿಮಿಟ್ ಇದೆ ಸುನಿಧಿ. ಹೀಗೇನೇನೋ ನಾಟಕ ಮಾಡಿ ನನ್ ಕೋಪ ಕಡಿಮೆ ಆಗಿ ನಿನ್ನ ಮಾತಾಡಿಸ್ತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದನ್ನ ನಿನ್ ತಲೆಯಿಂದ ತೆಗೆದಾಕ್ಬಿಡು. ಚಿಂತನ್, ಒಂದ್ ನಿಮಿಷ ನನ್ ಮಾತು ಕೇಳು. ಅದು ಆ ಚಿತ್ರ ನೋಡಿ ನೀನೇ ಅರ್ಥ ಮಾಡ್ಕೋತೀಯ ಅನ್ಕೊಂಡೆ. ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಅದು ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳಿ, ನನ್ ಪಾಡಕ್ ನನ್ನ ನೆಮ್ಮದಿಯಾಗಿರೋ ಬಿಟ್ಬಿಡು ಸುನಿಧಿ. ಎಲ್ಲಿ ನನ್ ಕಣ್ಣನೇ ನೋಡು. ಅದನ್ ಏನು ಅಂತ ಸರಿಯಾಗಿ ಹೇಳು. ಚಿಂತನ್, ನಮ್ಮಿಬ್ರು ಈ ಪ್ರಪಂಚಕ್ಕೆ ಒಬ್ರು ಹೊಸ ಅತಿಥಿ ಬರ್ತಿದ್ದಾರೆ. ಅವ್ರು ಬಂದ್ರೆ ನಮ್ ಜೀವನ. ಹಾ ಹೇಳಿ ಕಿರಣ್. ನಮ್ಮ ಮಗು ಬರ್ತಿದೆ ಅನ್ನೋ ವಿಷಯನು ನಿನಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಾ? ಏನಾಗಿದೆ ಚಿಂತನ್ ನಿನಗೆ? ಸರ್, ಆನಂದ್ ಸರ್, ಅದೇನೋ ಮುಖ್ಯವಾದ ವಿಷಯ ಹೇಳ್ತೀನಿ ಅಂತ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್. ನಮಗಂತೂ ಟೆನ್ಷನ್ ತುಂಬ ಜಾಸ್ತಿ ಆಗ್ತಿದೆ, ಅದೇನು ಅಂತ ಎಲ್ಲರೂ ಇರಬೇಕಾದ್ರೆ ಹೇಳಬಾರ್ದಾ? ನಿಮಗೆ ಹೇಳೋ ವಿಷಯನ ಹೇಗೆ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಶುರು ಮಾಡಕ್ಕೆ ಮೊದಲು ನಮ್ಮ ಬಿ ಪಿ ಮತ್ತೆ ತಗೊಂಡ್ಬಂದ್ಬಿಡಲ ಸರ್. ನೀವು ಶುರು ಮಾಡಕ್ಕೆ ಮೊದಲೇನೆ ಬಿ ಪಿ ಇಲ್ದಿರೋರ್ಗೆ ಬಂದ್ಬಿಡುತ್ತೆ, ಇರೋರಿಗೆ ಜಾಸ್ತಿ ಆಗುತ್ತೆ. ಅಣ್ಣ ಆನಂದ್ ಅವರೇ, ನೀವು ಅದೇನು ಹೇಳಬೇಕು ಅಂತ ಇದ್ದೀರೋ ನೇರವಾಗಿ ಹೇಳಿ, ಪರವಾಗಿಲ್ಲ. ನಾನು ನಿಮಗೆ ಟೆನ್ಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ, ಕೆಲವರಿಗೆ ಅದು ಟೆನ್ಷನ್ ಆಗ್ತಾ ಇದೆ, ಅದಕ್ಕೋಸ್ಕರ. ಬೇರೆಯವ್ರ ಕತೆ ನಮ್ಗೆ ಗೊತ್ತಿಲ್ಲ ಸರ್, ನಮಗಂತೂ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗ್ತಿದೆ. ಏನು ಅಂತ ವಿಷಯಕ್ಕೆ ಬನ್ನಿ ಸರ್. ಬರ್ತೇನೆ. ನನಗೆ ಇವಾಗ ಶರದಿ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಕ್ಲಿಯರ್ ಆಗಿ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಅವಳ ಆರೋಗ್ಯದ ಸ್ಥಿತಿ ನಿಮ್ಗೇನು ಅನಿಸ್ತಾ ಇದೆ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ ವಸಂತಿ. ಅಲ್ಲ ಸರ್, ಒಂದೊಂದ್ಸಲ ಅವಳು ಸರಿ ಹೋಗಿದ್ದಾಳೆ ಏನೋ ಅನ್ಸುತ್ತೆ, ಕೆಲವು ಸಲ ಅವಳಿಗೆ ಹುಚ್ಚು ಜಾಸ್ತಿ ಆಗಿದೆಯೇನೋ ಅನ್ಸುತ್ತೆ. ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ, ಅದನ್ನ ನಮ್ಮಿಂದ ಮುಚ್ಚಿಡ್ತಿದ್ದೀರಾ ಅಂತ ನಂಗೆ ಅನ್ಸುತ್ತೆ. ಹೌದು, ಇವಾಗ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಆ ಸತ್ಯನ ನೀವು ಹೇಗೆ ತಗೋತೀರಿ ಅನ್ನೋದೇ ನಂಗೆ ಸ್ವಲ್ಪ ಟೆನ್ಷನ್ ಆಗಿದೆ. ಇವರಿವತ್ತು ನನ್ನನ್ನು ಸಿಕ್ಕಾಕ್ಸೋಕೆ ಪ್ಲಾನ್ ಮಾಡಿದ್ದಾರೆ, ಆದರೆ ಯಾಕೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಿದ್ದಾರೆ? ಶರದಿ ವಿಷಯದಲ್ಲಿ ನೀವು ತಿಳ್ಕೊಂಡಿರೋದು ತಪ್ಪು. ಏನ್ ಹೇಳ್ತಾ ಇದ್ದೀರಾ? ಹೌದು,
ಶರದಿ ಗುಣ ಆಗಿದ್ದಾಳೆ. ಅಂತ ಇವಾಗ ನಾವು ತಿಳ್ಕೊಳ್ಳೋದು ತಪ್ಪು. ಅವಳು ಸ್ವಲ್ಪ ಸ್ವಲ್ಪ ಗುಣ ಆಗ್ತಿದ್ದಾಳೆ ಅಂತ ನಮಗನ್ಸುತ್ತೆ. ಅದವಳು ಖಂಡಿತ ಆಗ್ತಾ ಇಲ್ಲ. ಸರ್, ಮೊದಲೇ ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಹೀಗೆ ಚಮಕ್ ಕೊಟ್ಟು ನಮ್ಮನ್ನ ಮುಗಿಸ್ಬಿಡ್ಬಿಡಿ ಸರ್. ಅವಳು ಮೊದಲಾಗಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ. ಆದಷ್ಟು ಬೇಗ ನಾವ್ ಇನ್ನೊಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಇವಾಗ ಕೊಡ್ತಿರೋ ಟ್ರೀಟ್ಮೆಂಟ್ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೇನ್ ಪ್ಲಾನ್ ಮಾಡಿದಾರಪ್ಪ? ಈ ಟ್ರೀಟ್ಮೆಂಟ್ಗೆ ನಾವೇನಾದ್ರೂ ಫಾರಿನ್ ಹೋಗ್ಬೇಕಾಗತ್ತಾ? ಹಾಗಾದ್ರೆ ನಾನು ಬರ್ತೀನಿ ಸರ್. ಅವಳ ನೆಪದಲ್ಲಿ ನಾವು ಫಾರಿನ್ ಟೂರ್ ಮಾಡ್ದಾಗತ್ತೆ. ನೋಡಿ, ಇವಾಗ ನಾ ಹೇಳೋ ಮಾತಿಂದ ನಿಮಗೆ ಫಾರಿನ್ ಟೂರ್ನ ತಪ್ಪಿಸ್ತಿದೆ ಅಂತ ಖಂಡಿತ ಅನ್ಕೋಬೇಡಿ. ಯಾಕೆಂದ್ರೆ ಇದಕ್ಕೆಲ್ಲ ನಾವು ಫಾರಿನ್ ಹೋಗ್ಬೇಕಾಗಿಲ್ಲ, ನಮ್ಮಲ್ಲೇ ಎಲ್ಲ ಸ್ಪೆಷಾಲಿಟೀಸ್ ಇದೆ. ಆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವಳು ಸರಿ ಹೋಗ್ತಾಳೆ ಅನ್ನಿ? ಖಂಡಿತ ಸರಿ ಹೋಗ್ತಾಳೆ. ಅಬ್ಬಾ, ಹಾಗಾದ್ರೆ ತಡ ಮಾಡಿದ್ ಯಾಕೆ? ನಡೀರಿ, ಆಸ್ಪತ್ರೆಗೆ ಹೋಗೋಣ. ಮೊದಲು ನಾನು ಮಾತಾಡಿ ವ್ಯವಸ್ಥೆ ಮಾಡ್ತೀನಿ, ಮುಂದಿನ ವಾರ ಅವಳನ್ನ ಕರ್ಕೊಂಡು ಹೋಗೋಣ. ಶರದಿಗೆ ಕೆಟ್ಟದಾಗೋದಕ್ಕೆ ನಾ ಬಿಡ್ತೀನ ವಸಂತಿ? ಈ ಜೀವ ಇರೋವರೆಗೂ ಅದಕ್ಕೆ ನಾ ಬಿಡೋದಿಲ್ಲ. ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಹೇಗಪ್ಪ ಮಾತಾಡ್ಲಿ? ಇಲ್ಲ, ಇವ್ರ ಮನಸ್ಸಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಳ್ಬೇಕು. ಸರ್. ಓ ಶರದಿ, ನೋಡು ಈ ಪುಸ್ತಕ ಓದ್ತಾ ಇದ್ದೀನಲ್ಲ, ಒಂದು ಇಂಟ್ರೆಸ್ಟಿಂಗ್ ಆದ ಚಾಪ್ಟರ್ ಇದೆ, ಮನುಷ್ಯ ಮತ್ತು ಮನಸ್ಸು. ಇದರ ಸಂಬಂಧದ ಬಗ್ಗೆ ಅದೆಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರೆದಿದ್ದಾರಮ್ಮ, ನೀ ತಿಳ್ಕೋಬೇಕು. ನೋಡು, ಮನುಷ್ಯನ ಮನಸ್ಸು ಮತ್ತು ಮನುಷ್ಯ ಇದರ ಸಂಬಂಧ ಹೇಗಿದೆ ಅಂದರೆ, ನಿನಗೆ ಅರ್ಥ ಆಗೋಗಿ ಹೇಳಬೇಕು ಅಂದರೆ, ಈ ರಸ್ತೆ ಮತ್ತು ನಮ್ಮ ಕಾಲಿದ್ದ ಹಾಗೆ. ರಸ್ತೆ ಚೆನ್ನಾಗಿದ್ದರೆ ನಾವು ಕಾಲಲ್ಲೇ ನಡಿಬೋದು. ರಸ್ತೆ ಕೆಟ್ಟದಾಗಿದ್ದರೆ, ಅದೇ ಕಲ್ಲು ಮುಳ್ಳು ಎಲ್ಲ ಇದ್ದರೆ ಕಾಲಕ್ಕೆ ಪೆಟ್ಟು ಬೀಳುತ್ತೆ. ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಒಳ್ಳೆ ಯೋಚನೆಗಳು ಬರ್ತಿದ್ರೆ ಎಲ್ಲ ಒಳ್ಳೇದಾಗತ್ತೆ, ಇಲ್ಲದೆ ಹೋದರೆ ಅವನ ಲೈಫ್ಗೆ ಉಳಿ ಏಟು ಬೀಳುತ್ತಮ್ಮ. ನೀವೇನೇ ಮಾತಾಡಿದ್ರು ನನ್ನ ಬಗ್ಗೆನೇ ಅಂತ ನನಗೆ ಗೊತ್ತು, ಆದರೆ ಕೇಳದೆ ವಿಧಿ ಇಲ್ಲ. ಸರ್, ನನ್ನನ್ನ ಕ್ಷಮಿಸ್ಬಿಡಿ. ಹಳೆದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನನಗೆ ನೀವು ಶಿಕ್ಷೆ ಕೊಡಬೇಡಿ. ಅಯ್ಯೋ, ನಿನಗೆ ಶಿಕ್ಷೆ ಕೊಡೋದಕ್ಕೆ ನಾನು ಯಾರಮ್ಮ, ಅಂಥದ್ದೇನಿಲ್ಲ. ಸರ್, ನೀವು ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರಲ್ಲ, ನಾನು ಸರಿ ಹೋಗಿದ್ದೀನಿ ಅಂತ ಗೊತ್ತಿದ್ರು ನೀವು ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಲ್ಲಮ್ಮ, ನಿನಗೆ ರೋಗ ಗುಣ ಆಗಿಲ್ಲ, ನೀನು ರೋಗಿ. ನಿನ್ನನ್ನು ಸರಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಮ್ಮ. ಸರ್, ನೀವೇನ್ ಮಾಡೋದಕ್ಕೆ ಹೊರಟಿದ್ದೀರಾ? ಯಾವ ಟ್ರೀಟ್ಮೆಂಟ್ ಅದು? ಅದು ಒಂಥರ ಶಾಕ್ ಟ್ರೀಟ್ಮೆಂಟು. ಎಲ್ಲ ಗೊತ್ತಿದ್ದು ನನಗೆ ಯಾಕೆ ಕೊಡಿಸ್ತಿದ್ದೀರಾ? ನೀನು ಗುರಿ ತಲುಪಬಾರದು ಅಂತ. ಸರ್, ನಿಮ್ಮ ಮಾತಿನ ಅರ್ಥ? ಈ ಟ್ರೀಟ್ಮೆಂಟ್ ಕೊಟ್ರೆ ಹುಚ್ಚು ಹಿಡಿದಿರೋರಿಗೆ ಹುಚ್ಚು ಬಿಡತ್ತೆ, ಹುಚ್ಚು ಹಿಡಿದಿಲ್ದೇ ಇರೋರಿಗೆ ಹುಚ್ಚು ಹಿಡಿಯತ್ತೆ, ಅದೇ ಅರ್ಥ.
ಶರದಿ, ನೀ ಬಂದಿದ್ದು ಡೌಟ್ ಕ್ಲಿಯರ್ ಮಾಡ್ಕೊಳಕಲ್ವಮ್ಮ? ಎಲ್ಲ ಕ್ಲಿಯರ್ ಆಯ್ತಾ? ನೀ ಹೋಗಮ್ಮ, ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರು, ಇದನ್ನ ನಾವು ಓದಲೇಬೇಕಾಗಿದೆ. ಸಿ ಯು. ಮಗು, ಹುಚ್ಚು ಹಿಡ್ದಿರೋರಿಗೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಬಿಡಿಸೋದಕ್ಕೆ, ಹುಚ್ಚು ಹಿಡಿದಿಲ್ದೇ ಇರೋರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು? ನೀನು ನನಗೆ ಹೇಳ್ಕೊಡ್ತಾ ಇದೀಯ. ಒಂಥರದಲ್ಲಿ ನನ್ನ ಗುರು ನೀನು. ಹಲೋ ಚಿಂತನ್. ಹಲೋ ಹೇಳಿ ಸರ್. ನೋಡಪ್ಪ, ನಿನ್ನ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಕೋಪ ಅಥವಾ ಮೌನ, ಇದರಿಂದ ಏನು ಸಾಧಿಸೋಕ್ಕಾಗಲ್ಲಪ್ಪ. ಈ ಕೋಪದಿಂದ ಯಾವ ಸಮಸ್ಯೆಯನ್ನು ಬಗೆಹರಿಯೋಲ್ಲ ಅಂತ ನನಗೆ ಗೊತ್ತು ಸರ್. ಅದಕ್ಕೆ ಮೌನವಾಗಿರೋದೇ ಒಳ್ಳೇದು ಅನಿಸ್ತಾ ಇದೆ. ಆದರೆ ಈ ಮೌನ ಎಷ್ಟೋ ಜನಕ್ಕೆ ಅರ್ಥ ಆಗೋ ಶಕ್ತಿ ಆ ದೇವ್ರು ಕೊಟ್ಟಿಲ್ಲಪ್ಪ. ಸರ್, ನಾವು ಶರದಿ ವಿಷಯದಲ್ಲಿ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತು. ಆದರೂ ನೀವೆಲ್ಲ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಮಗೆಲ್ಲ ಅರ್ಥ ಆಗ್ತಿದೆ, ಆದರೆ ನೀವು ಹೀಗೆ ದೂರ ದೂರನೇ ಇದ್ರೆ ನಾವು ಅರ್ಥ ಆದರೂ ಏನು ಮಾಡೋಕ್ಕಾಗತ್ತೆ? ನಾವು ಇವಾಗ ಏನು ಮಾಡಬೇಕು ಸರ್? ನಾಳೆ ನಿಮ್ಮಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬರಬೇಕು ನೀನು. ಯಾಕೆ? ಮತ್ತೆ ಅವಮಾನ ಮಾಡಿಸ್ಕೊಳಕ್ಕ? ಪಾಪ ವಾಸಂತಿನೂ ಅದೇ ಯೋಚನೆ ಮಾಡ್ತಿದ್ದಾಳೆ. ಈ ಇಬ್ರು ಯೋಚನೆನೂ ಸರಿ ಹೋಗ್ಬೇಕಾದ್ರೆ ನೀವು ಇಲ್ಲಿಗೆ ಬರಲೇಬೇಕು. ನೋಡಪ್ಪ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ನೀವು ಶರದಿಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ, ಅದಕ್ಕೊಂದು ದಾರಿ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ. ಹಾಗೆ ನಾವು ಶರದಿಗೆ ಒಳ್ಳೇದಾಗಬೇಕು ಅಂತಲೇ ನಾವು ಒಂದು ದಾರಿ ಹುಡುಕಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ದಾರಿನೇ ಬೇರೆಯಾಗಿ ನಿಮ್ಮ ದಾರಿನೇ ಬೇರೆ ಆದರೆ ಹೇಗಪ್ಪ ಏನಾದರೂ ಸಾಧಿಸೋಕ್ಕಾಗತ್ತೆ? ಅದಕ್ಕೆ ನಾಳೆ ನಿಮ್ಮಮ್ಮನ ಕರ್ಕೊಂಡು ಈ ಮನೆಗೆ ಬರಲೇಬೇಕು ನೀನು. ಸರ್, ನನಗೆ ನಂಬಿಕೆ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬರಲೇಬೇಕು ನೀನು. ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಬರಬೇಕು ಅಷ್ಟೇ. ಆನಂದ್ ಸರ್, ಹಲೋ. ಇವ್ರಿಗೂ ಅವ್ರಿಗೂ ಅರ್ಥ ಮಾಡಿಸ್ಲೇಬೇಕು, ಇಲ್ಲದೆ ಹೋದ್ರೆ ಸರಿ ಹೋಗಲ್ಲ. ಸರಿ ಹೋಗಲ್ಲ.